कनडा संसत्तिनल्ली कन्नडद कहळे मोळगिदे कनडा संसत्तिनल्ले संसत् सदस्य कन्नडदल्ले मातनाडिदारे कनडा संसत्तिनल्ली कन्नडद कहळे मोळगिदे कनडा संसत्तिनल्ली संसत् सदस्य कन्नडदल्ले मातनाडिदारे चंद्र आर्य कनडा संसत्तिनल्ली कन्नडदल्ले मातनाडिदारे चंद्र आर्य तुमकूरु जिल्लेय शिरा तालूकिनवरु शिरा तालूकिन द्वाराळु ग्रामद चंद्र आर्य अवरु इवत्तु कन्नडदल्ले मातनाडिदारे कुवेंपु अवर कवनवन्न हेळिदारे चंद्र आर्य अवरु ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪುರವರ ಸಾಲುಗಳನ್ನು ಚಂದ್ರ ಆರ್ಯ ಅವರು ಹೇಳಿದ್ದಾರೆ ಧನ್ಯವಾದಗಳು ಸಭಾಪತಿ ಮಾನ್ಯ ಸಭಾಪತಿ ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲ್ಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಧನ್ಯವಾದಗಳು ಸಭಾಪತಿ ಮಾನ್ಯ ಸಭಾಪತಿ ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲ್ಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಧನ್ಯವಾದಗಳು ಸಭಾಪತಿ ಮಾನ್ಯ ಸಭಾಪತಿ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಸಂತೋಷ್ ಸಂತೋಷ್ ಎಷ್ಟೋ ಜನ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡವನ್ನ ಮಾತಾಡೋದಿಲ್ಲ ಅದು ಯಾಕೆ ಮಾತಾಡೋದಿಲ್ಲ ಗೊತ್ತಿಲ್ಲ ಆದ್ರೆ ಕೆನಡಾದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲೇ ಭಾಷಣ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಹೆಮ್ಮೆಯ ವಿಚಾರ ಅಲ್ವಾ ದಿವ್ಯಾ ಕನ್ನಡಿಗರ ಹೆಮ್ಮೆಯ ದಿನ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗೋದಿಲ್ಲ ಏನೋ ಕೆನಡಾದ ಸಂಸತ್ತಿನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಕನ್ನಡದಲ್ಲೇ ಕೂಡ ಭಾಷಣ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ಕನ್ನಡಿಗರ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಮೂಲದ ಏನೋ ಚಂದ್ರಶೇಖರ್ ಮೌರ್ಯ ಅನ್ನೋರು ಏನೋ ಸುಮಾರು 2013 ರಲ್ಲಿ ಬಿಎ ಹಾಗೂ ಎಂಬಿಎ ಒಂದು ಬಿಎ ಹಾಗೂ ಎಂಬಿಎ ಒಂದು ಪದವಿಯನ್ನ ಮುಗಿಸಿ ಕೆನಡಾಗೆ ತೆರಳ್ತಾರೆ ತದನಂತರ ಅಲ್ಲಿನ ಒಂದು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಅಲ್ಲಿನ ಒಂದಷ್ಟು ಜನರ ಪ್ರೀತಿಗೆ ಪಾತ್ರರಾಗ್ತಾರೆ ತದನಂತರ 2018 ರಲ್ಲಿ ಸಂಸದರಾಗಿ ಕೂಡ ಆಯ್ಕೆ ಆಗ್ತಾರೆ ಏನು 2021 ರಲ್ಲಿ ಅಂದ್ರೆ ನಿನ್ನೆ ಕಳೆದ ಒಂದು ಭಾಷಣದಲ್ಲಿ ಕೂಡ ಅವರು ಸಂಸದರಾಗಿ ಆಯ್ಕೆ ಆಗಿರುವಂತದ್ದು ಆ ಒಂದು ನಿಮಿಷಗಳ ಕಾಲ ಅವರು ಏನು ಸಭಾಪತಿಗಳ ಹತ್ರ ಒಂದು ಅನುಮತಿಯನ್ನು ಕೂಡ ಪಡೆಯುತ್ತಾರೆ ನಾನು ಕನ್ನಡದಲ್ಲೇ ಕೂಡ ಇಂದು ಭಾಷಣವನ್ನ ಮಾಡ್ತೀನಿ ಅಂತ ಅನುಮತಿ ಕೊಟ್ಟಂತಹ ಸಭಾಪತಿಗಳು ಏನು ಕನ್ನಡದಲ್ಲೇ ಕೂಡ ಈ ಸಂಸದರಾದಂತಹ ಚಂದ್ರಶೇಖರ್ ಮೌರ್ಯ ಅವರು ಕೂಡ ಭಾಷಣವನ್ನ ಮಾಡಿರುವಂತದ್ದು ಏನು ಕೆನಡಾದ ನೇಪಿಯನ್ ಕ್ಷೇತ್ರದಿಂದ ಲಿಬರ್ಟಿ ಪಕ್ಷದಿಂದ ಕೂಡ ಇವರು ಸಂಸದರಾಗಿ ಆಯ್ಕೆ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಇವರು ಈ ಒಂದು ಎಂದು ಕನ್ನಡದಲ್ಲಿ ಮಾತಾಡಿರುವಂತದ್ದು ಕನ್ನಡಿಗರ ಹೆಮ್ಮೆಯ ಒಂದು ವಿಚಾರವಾಗಿದೆ ಏನು ಅದರಲ್ಲೂ ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಬರೆದಿರ್ತಕ್ಕಂತ ಕನ್ನಡದಲ್ಲೇ ಬರೆದಿರ್ತಕ್ಕಂತ ಏನು ಗದ್ಯ ಆಗಿರ್ತದೆ ಎಂದ ಎಲ್ಲಾದರೂ ಎಂತಾದರೂ ನೀ ಎಂದೆಂದಿಗೂ ಕನ್ನಡನಾಗಿರುವ ಒಂದು ಗದ್ಯ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗದ್ಯವನ್ನು ಕೂಡ ಇವರು ಭಾಷಣದಲ್ಲಿ ಒಂದು ನಿಮಿಷಗಳ ಕಾಲ ಮಾತಾಡಿರುವಂತದ್ದು ಹಿಂದೆ 2018 ರಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಅದು ಕೆನಡಾದ ಒಂದು ಸಂಸತ್ನಲ್ಲಿ ಕೂಡ ಆಚರಣೆ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಸಾಕಷ್ಟು ರೀತಿಯ ಒಂದು ಕನ್ನಡಿಗರ ಅಭಿಮಾನಕ್ಕೆ ಪೀತ್ರಿ ಪಾತ್ರರಾಗಿದ್ದಾರೆ ಎಂದು ಕೂಡ ತಪ್ಪಾಗೋದಿಲ್ಲ ಈಗ ಎಲ್ಲೆಡೆ ರಾಜ್ಯದಾದ್ಯಂತ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ ವಾಟ್ಸಾಪ್ ಹಾಗೂ ಇನ್ಸ್ಟಾಗ್ರಾಮ್ ಗಳಲ್ಲಿ ಇದೇ ಒಂದು ಸ್ಟೇಟಸ್ ಕೂಡ ಮೊಳಗ್ತಾ ಇರ್ತಕ್ಕಂಥದ್ದು
ನಿಜವಾಗ್ಲೂ ಚಂದ್ರಶೇಖರ್ ಅವರು ಕನ್ನಡ ಕನ್ನಡಿಗ ಅಭಿಮಾನಿಗಳಾಗಿ ನಿಜವಾಗ್ಲೂ ಒಂದು ಸಾರ್ಥಕತೆಯನ್ನ ಮೆರೆದಿದ್ದಾರೆ ಅಂತಲೇ ಹೇಳಬಹುದು. ಈಗಾಗಲೇ ತುಮಕೂರಿನಾದ್ಯಂತ ಏನು ಶಿರಾದ ದ್ವಾರಾಳ್ ಆ ಊರಿನಲ್ಲೂ ಕೂಡ ಸಂಭ್ರಮದ ಒಂದು ಆಚರಣೆಯನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಒಬ್ಬ ಕನ್ನಡಿಗನಾಗಿ ಇಂದು ಸಾರ್ಥಕ ಆಯಿತು ಅಂತ ಹೇಳಿ ಆ ಊರಿನ ಗ್ರಾಮಸ್ಥರು ಆಚರಣೆಗೆ ತೊಡಗಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ಅಂತಾನೆ ಹೇಳಬಹುದು. ದಿವ್ಯ, ಅವರ ಮನೆಯವರು ಶಿರಾದಲ್ಲಿ ಇದ್ದಾರಲ್ಲ, ಯಾರನ್ನಾದ್ರೂ ಭೇಟಿ ಆಗಿದ್ರಾ, ಯಾರಾದ್ರೂ ಸಿಕ್ಕಿದ್ರಾ ಸಂಪರ್ಕಕ್ಕೆ? ದಿವ್ಯ, ಈಗಾಗಲೇ ನಮಗೆ ಲಭ್ಯವಾಗ್ತಿರುವ ಒಂದು ಮಾಹಿತಿ ಪ್ರಕಾರವಾಗಿ ಏನು ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಶಿರಾದಲ್ಲೇ, ಅವರ ವಿದ್ಯಾಭ್ಯಾಸವನ್ನು ಕೂಡ ಏನು ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಕೆನಡಾಗೆ ಹೋಗಿದ್ರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು. ಅಂದ್ರೆ ಅವರ ತಂದೆ ಮತ್ತು ತಾಯಿ ಅವರಿಬ್ಬರು ಕೂಡ ಬೆಂಗಳೂರಿನ ಶಾಂತಿನಗರದ ಒಂದು ಮೂಲದವರು ಅಂತ ಹೇಳಿ ಈಗಾಗಲೇ ಕೂಡ ನಮಗೆ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಏನು ಈ ಕನ್ನಡಿಗರ ಒಂದು ಅಭಿಮಾನಕ್ಕೆ ಎಲ್ಲ ಕನ್ನಡಿಗರು ಕೂಡ 6 ಕೋಟಿ ಕನ್ನಡಿಗರು ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ 1 ನಿಮಿಷಗಳ ಕಾಲ ಕನ್ನಡದಲ್ಲೇ ಕೂಡ ಭಾಷಣ ಮಾಡಿ ಕನ್ನಡಿಗರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥದ್ದು, ಎಷ್ಟೋ ಜನ ಕರ್ನಾಟಕದಲ್ಲೇ ಇದ್ರು ಕೂಡ ನೀವ್ ಹೇಳಿದ ರೀತಿಯಲ್ಲಿ ಕನ್ನಡ ಮಾತಾಡಕ್ಕೆ ಹಿಂದೇಟ್ ಹಾಕ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಕೆನಡದಲ್ಲಿ ಹೋಗಿ ಅಲ್ಲಿನ ಒಂದು ಜನರ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿ ಅಲ್ಲಿ ಸಂಸದರಾಗಿ ಆಯ್ಕೆಯಾದ್ರೂ ಕೂಡ ತನ್ನ ಸ್ವಾಭಿಮಾನ ಹಾಗೂ ತನ್ನ ಕನ್ನಡ ಭಾಷೆಯನ್ನ ಬಿಟ್ಕೊಟ್ಟಿಲ್ವಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ತರುವಂತ ವಿಚಾರ. ದಿವ್ಯ, ಖಂಡಿತ, ನಮ್ಮ ಕರ್ನಾಟಕದವರು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಬೇರೆ ವಿದೇಶಗಳಲ್ಲೂ ಸಾಧನೆ ಮಾಡೋದು ಅಂದ್ರೆ ಅದು ನಮ್ಮ ಕನ್ನಡಿಗರು ಮಾತ್ರ, ಅದು ನಮ್ಗೆ ಹೆಮ್ಮೆ. ಅದರ ಜೊತೆಗೆ ಈಗ ಅವರ ಕುಟುಂಬದವರು ಯಾರಾದ್ರೂ ಶಿರಾದಲ್ಲಿ ಇದ್ದಾರಾ ಏನು ಅಂತ? ಸದ್ಯಕ್ಕೆ ನಮ್ಗೆ ಈಗ ಸ್ವಲ್ಪ ಹೊತ್ತಿನ ಮುಂಚಿತಾಗಿ ಅವರ ತಂದೆ ಮತ್ತು ತಾಯಿ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಆದ್ರೆ ಅವ್ರ ತಂದೆ ಮತ್ತೆ ತಾಯಿ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ ವಿಚಾರ ಏನಂದ್ರೆ, ನಾವು ಬೆಂಗಳೂರಿನಲ್ಲಿದ್ದೀವಿ ಸದ್ಯಕ್ಕೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರೋತಕ್ಕಂಥದ್ದು. ಆ ಊರಿನಲ್ಲಿ ಅವ್ರದೇ ಆದಂತ ಒಂದು ಜಮೀನಿದೆ, ಜೊತೆಗೆ ಮನೆಯನ್ನು ಕೂಡ ಕಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು. ಅಂದ್ರೆ ಆ ಊರಿನಲ್ಲಿ ಅವ್ರ ಮನೆಯವರು ಇಲ್ದಿದ್ರು ಕೂಡ ಅವರ ಸಂಬಂಧಿಕರು ಆ ಊರಿನಲ್ಲಿ ವಾಸ ಇದ್ದಾರೆ. ಏನು ಶಿರಾಮೂಲದ ದ್ವಾರಾಳ್ ಗ್ರಾಮದಲ್ಲಿ ಆ ಸಂಬಂಧಿಕರು ಕೂಡ ವಾಸ ಇರತಕ್ಕಂಥದ್ದು. ಆ ಊರಿನಾದ್ಯಂತ ಇಂದು ಸಂಭ್ರಮದಿಂದ ಸಡಗರದಿಂದ ಕೂಡ ಆಚರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ದಿವ್ಯ, ಓಕೆ, ಖಂಡಿತ ಸಂತೋಷ್, ಅವ್ರೇನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ಖಂಡಿತ ಅವರನ್ನ ಮಾತನಾಡಿಸಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ.